Three pets at a time. ಮನೇಲಿ ಮಕ್ಕಳಿದ್ರೆ ಪ್ರತಿದಿನ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳನ್ನ ಎಲ್ಲರ ಮನೇಲೂ ಮಾಡ್ತೀವಿ. ಅದು ಮಕ್ಕಳಿಗೋಸ್ಕರ ಅಂತ ತಾಯಿ ಮಮತೆಯಿಂದ ಪ್ರೀತಿಯಿಂದ ಮಾಡಿಕೊಡುವಂಥ ತಿಂಡಿ ಆಗಿರುತ್ತೆ. ಅದು ಎಷ್ಟೇ ಕಷ್ಟ ಆಗಿದ್ರೂ ಕಲ್ತ್ಕೊಂಡಾದರೂ ಮಾಡ್ತೀವಿ. ಆದರೆ ಸ್ವಲ್ಪ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಹೋದಂಗೆಲ್ಲ ಅವರ ಅಭಿರುಚಿ ಕೂಡ ಬದಲಾಗುತ್ತೆ, ಹಾಗೆ ಊಟದ ಏನು ವಿಚಾರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. ಸೊ ಮಕ್ಕಳು ಬೆಳೀತಾ ಹೋದಂಗೆ ನಾವು ಬದಲಾಗಬೇಕು, ಅವ್ರ ಜೊತೆಗೆ ಕೆಲವು ಹೊಸ ಹೊಸ ರೆಸಿಪೀಸ್ನ ಕೂಡ ಕಲಿತಾ ಹೋದಂಗೆ ಅವ್ರ ಇಷ್ಟದ ಪ್ರಕಾರ ನಾವು ಮಾಡಿಕೊಡ್ತಾ ಹೋದಂಗೆ ಅವರು ಪ್ರೀತಿಯನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಕ್ಕಳು ಮನೇಲಿದ್ದಾಗ ಮಾತ್ರನೇ ನಾನು ಈ ಥರದೆಲ್ಲ ತಿಂಡಿಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮಕ್ಕಳು ಇಷ್ಟಪಟ್ಟು ಏನು ತಿಂತಾರೋ ಅದನ್ನೇ ನಾನು ಹುಡುಕಿ ಹುಡುಕಿ ಮಾಡ್ತಿರ್ತೀನಿ. ಇವತ್ತು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅದು ಬ್ರೆಡ್ ಟೋಸ್ಟ್, ಎಗ್ ಮತ್ತು ಸ್ವಲ್ಪ ಹಾಲು, ಉಪ್ಪು, ಒಂಚೂರು ಸಕ್ಕರೆ ಹಾಕಿ ಇದನ್ನು ಬೀಟ್ ಮಾಡ್ಕೊಂಡ ನಂತರ ಅದರಲ್ಲಿ ಬ್ರೌನ್ ಬ್ರೆಡನ್ನು ಡಿಪ್ ಮಾಡಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಇದನ್ನು ರೋಸ್ಟ್ ಮಾಡಿ ಕೊಡೋದ್ರಿಂದ ಮಕ್ಕಳು ಒಂದು ಲೈಟ್ ಬ್ರೇಕ್ಫಾಸ್ಟ್ ಅನ್ಸುತ್ತೆ. ಇದರ ಜೊತೆಗೆ ಒಂದು ಹಣ್ಣು ಅಥವಾ ಒಂದು ಗ್ಲಾಸ್ ಹಾಲು ಕೊಟ್ಟರೆ ಸಾಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಹೋಯಿತು. ಸೊ ಇವತ್ತು ಈ ಬ್ರೇಕ್ಫಾಸ್ಟ್ ನಾನು ಮಕ್ಕಳಿಗೋಸ್ಕರನೇ ಮಾಡಿದ್ದೆ. ಅನ್ಪ್ಲ್ಯಾನ್ಡ್ ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡುವಾಗ ಪ್ರೀನ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ, ಆದರೆ ಇವತ್ತು ಈಗಾಗಲೇ ಪ್ರೀನ್ ಪ್ಲ್ಯಾನ್ ಆಗಿತ್ತು ಫ್ರೆಂಡ್ಸ್ ಜೊತೆಗೆ ಮೀಟ್ ಮಾಡಲಿಕ್ಕೆ ಹೋಗಬೇಕು ಅಂತ. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದ ನಂತರ ನಾವು ಶಾಪಿಂಗಿಗೆ ಹೊರಡ್ತಾ ಇದ್ದೀವಿ. ಪ್ರೀನ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ನಿಮಗೆ ಗೊತ್ತಿದೆ. ಅವರೆಲ್ಲರನ್ನು ಒಬ್ಬೊಬ್ಬರನ್ನ ಮೀಟ್ ಮಾಡಬೇಕು ಅಂತ ಒಂದೊಂದು ದಿನ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡು ಹೇಳೆ. ಮೀನ್ ಮೇಲೆ ನಾವು ಹೊರಗಡೆಗೂ ಹೋಗ್ತಾ ಇರ್ತೀವಿ. ಇವತ್ತು ಪ್ರೀನ್ ಫ್ರೆಂಡ್ ಒಬ್ಳು ಬಂದಿದ್ದಾಳೆ, ಅವಳ ಜೊತೆಗೆ ಪ್ರಿಯಾ ಹೊರಗಡೆ ಹೋಗ್ತಿದ್ದಾಳೆ. ಏನಿದೆ, ಇಬ್ರು ಒಂದೇ ತರ ಡ್ರೆಸ್, ಇಬ್ರು ಒಂದೇ ತರ ಇದೆಯಲ್ಲ ಡ್ರೆಸ್. ಪ್ರಿಯಾಂಕಾ ಪ್ರಿಯಾಂಕಾ ಪ್ರೀನ್ ಫ್ರೆಂಡ್ ಹೆಸರು ಕೂಡ ಪ್ರಿಯಾಂಕಾ. ಇಬ್ರು ಡ್ರೆಸ್ ಕೂಡ ನೋಡಿ ಒಂದೇ ತರ ಕಾಣಿಸ್ತಾ ಇದೆ. ಗೊತ್ತಿಲ್ಲದೆ ಇಬ್ರು ಒಂದೇ ತರ ಡ್ರೆಸ್ ಕೂಡ ಹಾಕೊಂಡಿದ್ದಾರೆ, ಸೇಮ್ ಹೆಸರಲ್ಲಿದ್ದಾರೆ. ಪ್ರಿಯಾ ಹೆಂಗೆ ಪ್ರಿಯಾಂಕನ್ ಫ್ರೆಂಡ್ ಅಂದರೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಚಿಕ್ಕವರಿಂದ ಮ್ಯೂಸಿಕ್ ಕ್ಲಾಸ್ಗೆ ಹೋಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಸೀನಿಯರ್ವರೆಗೂ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಹೀಗೆ ಫ್ರೆಂಡ್ ಆಗಿದ್ದು. ಈಗ ಪ್ರಿಯಾಂಕನ್ ಫ್ರೆಂಡ್ ಕೂಡ ಅಂದರೆ ಪ್ರೀನ್ ಫ್ರೆಂಡ್ ಪ್ರಿಯಾಂಕಾ ಕೂಡ ಯು ಎಸ್ ಅಲ್ಲಿ ಅವಳು ಜಾಬ್ ಕಂಟಿನ್ಯೂ ಮಾಡ್ತಾಳೆ, ಅಂದರೆ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾಳೆ. ಈಗ ಹಾಲಿಡೇಸ್ಗೆ ಅಂತ ಬಂದಿದ್ದರಿಂದ ಇಬ್ಬರು ಹೀಗೇ ಮೀಟ್ ಮಾಡಿದ್ರು, ಹಾಗೆ ಹೊರಗಡೆ ಹೋಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೊರಟಿದ್ರು. ಹಾಗಾಗಿ ನಾನು ಅವಳನ್ನ ಕರೆಯೋಕ್ಕೆ ಹೋಗಲಿಲ್ಲ ಶಾಪಿಂಗಿಗೆ. ಅವರಿಬ್ಬರನ್ನು ಅಷ್ಟೇ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ವಾಪಸ್ ಬಂದ ನಂತರ ನಾವು ಹೊರಗಡೆ ಹೊರಡ್ತಾ ಇದ್ದೀವಿ. ಬೈ ಮಾ, ಬಾಯ್ ಪುಟ್ಟಿ, ಹೇಗಿದೆ ಪುಟ್ಟಿ? ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವತ್ತಿನ ಬ್ಲಾಗ್ ಹೇಗಿದೆ ಅಂತಂದ್ರೆ ಸಡನ್ ಆಗಿ ಹೊರಟಿದ್ದು ಅಷ್ಟೇ ಪ್ಲಾನಿಂಗ್ ಇದು. ಪ್ರಿಯಾ ಅವಳ ಫ್ರೆಂಡ್ ಜೊತೆಗೆ ಹೊರಗಡೆ ಹೋದ್ಲು, ಹಾಗೆ ಹಬ್ಬಕ್ಕೆ ಕೂಡ ನಾನು ಸ್ಯಾರಿ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಊರ್ಗೆ ಹೋಗೋ ಬದಲು ಇವಾಗ ಬ್ಯಾಂಗ್ಳೂರಲ್ಲಿ ಅಂಗಡಿ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗ್ಬರೋಣ. ನಮ್ಮೂರಿನ ನೇಕರರು, ಅದು ನಮಗೆ ಗೊತ್ತಿರೋ ಅಂತ ಒಬ್ಬ ನೇಕರರು ಇಲ್ಲಿ ಬಂದು ಬೆಂಗಳೂರಲ್ಲಿ ಒಂದು ಅಂಗಡಿ ಇಟ್ಕೊಂಡಿರೋದು. ಅದರಲ್ಲೂ ಕೈಮಗದ ಸೀರೆ, ಲೂಮ್ಸನ್ ಸೀರೆ, ರೇಷ್ಮೆ ಸೀರೆಗಳನ್ನು, ಪ್ಯೂರ್ ಸಿಲ್ಕ್ ಸ್ಯಾರಿಗಳನ್ನು
ಕುದೂರಿಗೆ ಬಂದೇ ತೊಗೋಬೇಕು ಅಂತ ಕಷ್ಟಪಟ್ಟು ಬೆಂಗಳೂರಿಂದ ಹೋಗಬೇಕಲ್ಲ ಅಂತ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಬೆಂಗಳೂರಲ್ಲಿ ಈ ಅಂಗಡಿ ಓಪನ್ ಮಾಡಿರೋದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನನಗಂತೂ ಬಹಳ ಖುಷಿ ಆಯಿತು, ನಮ್ಮೂರವರೇ ಇಲ್ಲೊಂದು ಅಂಗಡಿ ಓಪನ್ ಮಾಡಿರೋದು, ಬನ್ನಿ ನೋಡ್ಕೊಂಬರೋಣ ಇವತ್ತು ಯಾವ್ಯಾವ ಸೀರೆ ಇದೆ ಅಂತ. ಇನ್ನೇ ಶ್ರಾವಣ ಶುರುವಾಗ್ತಿದೆ, ಹಬ್ಬಗಳು ಸಾಲೆ ಬರುತ್ತೆ. ನಾನಂತೂ ಪ್ರತಿ ವರ್ಷ ಹಬ್ಬಕ್ಕೆ ಸ್ಯಾರಿ ತಗೊಂಬರಕ್ಕೆ ಊರಿಗೆ ಹೋಗ್ತಾ ಇದ್ದೆ, 15 ದಿನಕ್ಕೆ ಮುಂಚೆನೇ ಹೋಗ್ತಾ ಇದ್ದೆ. ಈ ಸರ್ತಿ ಪ್ರಿಯಾ ಬಂದಿರೋ ಖುಷಿ ಇದೆ, ಅವಳಿಗೆ ತೊಗೋಬೇಕು ಅಂತ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಇವತ್ತು ಪ್ರಿಯಾ ಫ್ರೆಂಡ್ ಜೊತೆಗೆ ಬೇರೆ ಕಡೆ ಹೋದ್ರು, ಹಾಗಾಗಿ ನಾನು ಹಿಂಗೇನೆ ಹೊರಗಡೆ ಬಂದಾಗ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಪ್ರತಿ ವರ್ಷ ನಾವು ಊರಿಗೆ ಹೋಗ್ತಿದ್ವಿ, ಊರಿಗೆ ಹೋಗ್ತಿದ್ದ ಕಾರಣ ಏನಂತಂದ್ರೆ ನಮಗೆ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಗುತ್ತೆ, ಜೊತೆಗೆ ಕೈಮಗ್ಗದ ಸ್ಯಾರಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಊರಿಂದನೇ ತೊಗೊಂಬರ್ತಾ ಇದ್ದೆ. ಲಾಸ್ಟ್ ಇಯರ್ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದಾಗ ನಾನು ನಿಮಗೆ ಹೇಳಿದ್ದೆ ಒಳ್ಳೆ ಸ್ಯಾರಿಗಳು ಸಿಗುತ್ತೆ, ನೀವು ತೊಗೋಬೋದು ಅಂತ. ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನ ಬಂದು ಶಾಪಿಂಗ್ ಕೂಡ ಮಾಡಿದರು. ಲಾಸ್ಟ್ ಇಯರ್ ಕೂಡ ಕೇಳಿದ್ದು ನಮಗೆ ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ, ನಿಮ್ಮ ಊರ ನಮಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲಿ ಬರೋದು ಅಂತ ಕೇಳಿದರು. ಇವಾಗ ಇನ್ನೊಂದು ಖುಷಿ ವಿಷಯ ಏನಂದರೆ ನಮ್ಮೂರವರೇ ಇವಾಗ ಬೆಂಗಳೂರಲ್ಲಿ ಒಂದು ಶಾಪ್ ಮಾಡಿರೋದು. ಸೊ ಇಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿಗಳು, ಕೈಮಗ್ಗ ಸೀರೆಗಳು ನಿಮಗೆ ಸಿಗುತ್ತೆ. ಹಬ್ಬಕ್ಕಷ್ಟೇ ಅಲ್ಲ, ಮದುವೆಗಳಿಗೆ ಯಾವುದೇ ಮನೆಗಳಲ್ಲಿ ಏನು ಫಂಕ್ಷನ್ ನಡೆದರೂ ಕೂಡ ಕಣ್ಣು ಮುಚ್ಕೊಂಡು ಬಂದು ನೀವು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಪ್ಯೂರ್ ಸಿಲ್ಕ್ ಅಂತ ಯಾಕೆ ಹೇಳಿದೆ ಅಂದರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ನನಗೆ ಕೈಮಗ್ಗದ ಸೀರೆ ಹೇಗೆ ಇವರೇ ತಯಾರು ಮಾಡ್ತಾರೆ ಅಂತ ಕೂಡ ತೋರಿಸಿದ್ದೆ. ಲೂಮ್ ಸ್ಯಾರಿ ಕೂಡ ಹೇಗೆ ರೆಡಿ ಮಾಡ್ತಾರೆ ಅಂತ ಕೂಡ ತೋರಿಸಿದ್ದೆ. ಸೊ ಯಾವುದೇ ಮೋಸ ಇಲ್ಲದೆ ನಾವು ತೊಗೋಬೋದು ಅಂತನೋದಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಾನು ತೊಗೊಳೋದ್ರ ಜೊತೆಗೆ ಇಲ್ಲಿ ಇವಾಗ ಹೊಸ ಹೊಸ ಡಿಸೈನ್ಸ್ ಯಾವ್ದು ಬಂದಿದೆ ಅಂತಲೂ ನೋಡೋಣ. ಹಾಗೆ ಕಂಗ್ರ್ಯಾಚುಲೇಷನ್ ಹೊಸದಾಗಿ ನೀವಿಲ್ಲಿ ಶಾಪ್ ಮಾಡಿರೋದಕ್ಕೆ. ಮೇನ್ ಆಗಿ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋವಂಥವ್ರಿಗೆ ನಮ್ಮೂರು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೂ ಬಂದು ಶಾಪಿಂಗ್ ಮಾಡ್ಬೋದು. ಅಥವಾ ನಮ್ಮೂರ ಹತ್ರ ಇರೋ ಅಂಥವ್ರು ಕೂಡ ಅಲ್ಲೂ ಇವ್ರದ್ದು ಇನ್ನೊಂದು ಅಂಗಡಿ ಇದೆ, ಅಂದರೆ ಇವ್ರದ್ದು ಇನ್ನೊಂದು ಬ್ರಾಂಚ್ ಕುದೂರಲ್ಲಿ ಕೂಡ ಇದೆ. ಅಲ್ಲಿ ನಿಯರಲ್ಲಿ ಇರೋರು ನೀವೇನಾದ್ರು ಕೈಮಗ ಸ್ಯಾರಿ ಮದುವೆಗಾಗಲಿ ಹಬ್ಬಕ್ಕಾಗಲಿ ತೊಗೋಬೇಕು ಅಂದರೆ ಇವ್ರ ತಂಗಿನೇ ಈಗ ಅಲ್ಲಿ ಅಂಗಡಿ ನೋಡ್ಕೋತಿದ್ದಾರೆ. ಸೊ ನಮ್ಮೂರವರು ನಮ್ಮ ಬ್ಯಾಂಗ್ಳೂರಲ್ಲಿ ಬಂದು ಅಂಗಡಿ ಓಪನ್ ಮಾಡಿರೋದು ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮಗೂ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಇವಾಗ ನಾನು ಸೀರೆ ತೊಗೊಳೋದ್ರ ಜೊತೆಗೆ ಹೊಸ ಡಿಸೈನ್ಸ್ ಏನಿದೆ ಅಥವಾ ಹಬ್ಬಕ್ಕೆ ಏನೇನು ಕಲೆಕ್ಷನ್ಸ್ ಇದೆ, ಏನೇನು ಡಿಸ್ಕೌಂಟ್ ಇದೆ ಅದೆಲ್ಲ ನೀವು ಹೇಳಿ. ಅಡ್ರೆಸ್ ಅಂತೂ ಹುಡ್ಕೋಂಗೆ ಇಲ್ಲ, ಮೇನ್ ರೋಡಲ್ಲೇ ನಿಮಗೆ ಸಿಗುತ್ತೆ. ನಾನು ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ನೀವು ಈಸಿಯಾಗಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನಮ್ಮೂರು ಹೆಸರು ಇರುತ್ತೆ ಅಂತ ನಾನು ಅಂದ್ಕೊಂಡು ಬಂದೆ ಬೋರ್ಡಲ್ಲಿ, ಕುದೂರು ಹೆಸರು ಇರುತ್ತೆ ಅಂತ ಅನ್ಕೊಂಡೆ. ಆದರೆ ನಿಮ್ಮ ಹಸ್ಬೆಂಡ್ ಹೆಸರು ಭಾಸ್ಕರ್ ಕಲ್ಲೂರ್ ಅಂತ ಇದೆ. ಕಲ್ಲೂರ್ ಅಂತ ಯಾಕೆ ಹೇಳಿ? ಕಲ್ಲೂರ್ ಅನ್ನೋದು ಅವರ ಬರ್ತ್ ಪ್ಲೇಸ್ ಅದೇನೆ, ಅವರು ಬೆಳೆದಿದ್ದು ನನ್ನ ಹಸ್ಬೆಂಡು. ಸೊ ಅವ್ರು ಓದಿದ್ದೆಲ್ಲ ಅಲ್ಲೇನೆ. ಅವ್ರು ನಮ್ಮದು ಬೇಸಿಕಲಿ ಮಗ್ಗಗಳು ಅಲ್ಲೂ ಇದೆ, ಸ್ಟಾರ್ಟಿಂಗ್ ಮಗ್ಗಲೆಲ್ಲ ಅಲ್ಲೇನೆ, ಕೈಮಗ್ಗ ಪವರ್ ಲೂಮ್ ಎಲ್ಲ ಅಲ್ಲಿದೆ. ಸೊ ಅದಾದ್ಮೇಲೆ ಕುದೂರಲ್ಲೂ ಮಾಡ್ಕೊಬೋದು. ನೀವು ದೊಡ್ಡ ದೊಡ್ಡ ಅಂಗಡಿನಲ್ಲಿ 20,000 25,000 ಕೊಟ್ಟು ತೊಗೊಳ್ಳೋಂಥದ್ದು 30,000 ಕೊಟ್ಟು ತೊಗೊಳ್ಳೋಂಥ ಸ್ಯಾರಿ ಸೇಮ್ ಸ್ಯಾರಿ ಒಳ್ಳೆ ರೀಸನಬಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ನೀವು ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಖುದ್ದಾಗಿ ನೀವು ಬನ್ನಿ, ಹಬ್ಬಕ್ಕೆ ಮುಂಚೆನೇ ಒಂದ್ಸತಿ ಭೇಟಿ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ, ಅಥವಾ ಇಷ್ಟ ಆಗಿಲ್ಲ ಅಂತಂದ್ರೆ ಕೂಡ ಅವ್ರು ಹೇಳಿ ಈ ಥರ ಕಲೆಕ್ಷನ್ಸ್ ನಮ್ಗೆ ಬೇಕು ಅಂತ ಅದರಲ್ಲೇ ನೀವು ರೆಡಿ ಮಾಡಿ ಕೊಡ್ತಾರೆ ಅಲ್ವಾ. ಈಗ ನೀವು ಸಿಲ್ಕ್ ಅಂತ ನಾವು ಹೆಂಗೆ ನಂಬೋದು, ಇದನ್ನ ಸಿಲ್ಕ್ ಮಾರ್ಕೊಂಡು ಸರ್ಟಿಫೈಡ್ ಇದೆ, ಸಿಲ್ಕ್ ಏನೇನು ಪ್ಯೂರ್ ಪ್ಯೂರಿಟಿ ಇರುತ್ತೋ ಅದು ಪ್ಯೂರ್ ಇನ್ ಟು ಪ್ಯೂರ್ಗೆ ಮಾತ್ರನೇ ಅಪ್ರೂವ್ ಆಗಿರೋದು, ಅದು ಸಿಲ್ಕ್ ಬೋರ್ಡ್ ಇಂದಾನೇ ಅಪ್ರೂವ್ ಆಗಿ ಕೊಡುತ್ತೆ. ಅದು ಇವಾಗ ನಮ್ಮ ಶಾಪ್ಗೂ ಕೂಡ ಅಪ್ರೂವ್ ಆಗಿದೆ. ಮೈಸೂರ್ ಸಿಲ್ಕ್ ಆಗಿರ್ಬೋದು, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರ್ಬೋದು, ಕಂಚಿ ಸ್ಯಾರೀಸು ಅವೆಲ್ಲವಕ್ಕೂ ನಾವು ಸಿಲ್ಕ್ ಮಾಡ್ಕೊಡ್ತೀವಿ. ಬೆಸ್ಟ್ ಅದು ನಮ್ಗೆ, ಯಾಕಂದ್ರೆ ಎಲ್ಲರಿಗೂ ಅನ್ನೋದು ರೇಷ್ಮೆ ಪ್ಯೂರ್ ಆಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚೆಕ್ ಮಾಡಿ ಅವರು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನ ಕೂಡ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ನಮ್ಮ ಹತ್ರನೇ ಅಲ್ಲ, ಈ ಕಸ್ಟಮರ್ಸ್ ಎಲ್ಲಾದ್ರೂ ಆಗ್ಲಿ ಅವರು ಮೋಸ ಹೋಗಿ ತಗೋಬಾರ್ದು ಅನ್ನೋದೇ ನಮ್ಮ ಟೆನ್ಷನ್. ಅದಕ್ಕೋಸ್ಕರನೇ ನಾವು ಚಿಕ್ಕಪೇಟೆಗೆ ಅಲ್ಲಿ ಇಲ್ಲಿ ಹಾಕ್ತಾ ಇದ್ದಿದ್ದನ್ನೆಲ್ಲ ತಪ್ಪಿಸ್ಬಿಟ್ಟು ನಾವೇ ಇವಾಗ ಶಾಪ್ ಮಾಡಿದೀವಿ. ಎಲ್ಲಾದ್ರೂ ಪರ್ಚೇಸ್ ಮಾಡ್ಲಿ, ನೇಕಾರರ ಹತ್ರ ಪರ್ಚೇಸ್ ಮಾಡ್ಲಿ. ಏನಂದ್ರೆ ಡೈರೆಕ್ಟ್ ಆಗಿ ನೇಕಾರ ಹತ್ರ ಹೋದಾಗ ಒಂದು ಪ್ರೈಸ್, ಇನ್ನೊಂದು ಕ್ವಾಲಿಟಿ, ಇದೆರಡಕ್ಕೂ ಕೂಡ ಮೋಸ ಅಂತೂ ಆಗಲ್ಲ. ಸೊ ಬನ್ನಿ ನೋಡೋಣ, ಯಾಕೆ ಮಾತು ಜಾಸ್ತಿ ಆಯ್ತು, ಈ ಕಲೆಕ್ಷನ್ಸ್ ಯಾವ್ಯಾವ್ದಿದೆ ಅಂತ ನೋಡ್ತಾ ಏನೇನಿದೆ ಅಂತ ನೋಡೋದಲ್ಲಿ. ಎಷ್ಟರಿಂದ ನಿಮ್ದು ಸ್ಟಾರ್ಟ್ ಆಗುತ್ತೆ ಸೀರೆ? ನಮ್ಮಲ್ಲಿ 550 ಕೂಡ ಸ್ಟಾರ್ಟ್ ಆಗುತ್ತೆ. ಸಿಲ್ಕ್ ಸ್ಯಾರಿ, ಸಿಲ್ಕ್ ಅಂದ್ರೆ ಪ್ಯೂರ್ ಸಿಲ್ಕ್ ಬರೋದಿಲ್ಲ, ಅದು ನಾರ್ಮಲ್ ಸಿಲ್ಕ್ 550 ಸ್ಟಾರ್ಟ್ ಆಗಿ. ಇಲ್ಲಿ ಬರೀ ರೇಷ್ಮೆ ಸೀರೆ ಮಾತ್ರ ಸಿಗುತ್ತಾ ಅಥವಾ ಬೇರೆ ಬೇರೆ ಎಲ್ಲಾ ವೆರೈಟಿ ಸ್ಯಾರೀಸ್ ಕೂಡ ಸಿಗುತ್ತೆ? ವೆಡ್ಡಿಂಗ್ ಕಲೆಕ್ಷನ್ಸ್ ಸಿಗುತ್ತೆ, ಮೈಸೂರ್ ಸಿಲ್ಕ್ ಸಿಗುತ್ತೆ. ಮೈಸೂರ್ ಸಿಲ್ಕ್ 3D ನಲ್ಲಿ ಈಗ ಟ್ರೆಂಡ್ ಆಗಿದೆ, 3D ಚೆಕ್ಸ್ ಪ್ರಿಂಟೆಡ್ ಇದು ತುಂಬಾ ಟ್ರೆಂಡ್ ಆಗುತ್ತೆ. ಪ್ರಿಂಟೆಡ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್, ಚೆಕ್ಸ್ ಅಲ್ಲಿ 3D ಬಂದಿದೆ. ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಬರುತ್ತೆ, ಇದೆಲ್ಲ 5,500 ಇರೋದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕಂತ 4,500 ಕೊಡ್ತಾ ಇದ್ದೀವಿ. ಸೊ 1,000 rupees ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ. ಶಾಪಲ್ಲಿ ಹೆಂಗೆ ಅಂದ್ರೆ ಆಷಾಢ ಮಾಸದಲ್ಲಿ ವರಮಹಾಲಕ್ಷ್ಮಿ ಸೀಸನ್ ಅಲ್ಲಿ ಮಾತ್ರನೇ ಡಿಸ್ಕೌಂಟ್ಸ್ ಇರಲ್ಲ, ಇಯರ್ ಫುಲ್ಲು ಡಿಸ್ಕೌಂಟ್ ಅಲ್ಲೇ ಕೊಡ್ತಾ ಇರ್ತೀವಿ.
ನಮ್ಗೆ ನಾರ್ಮಲ್ ನಾವೆಲ್ಲ ಕಡೆ ನೋಡಿರೋದು ರೇಷ್ಮೆನ ಸೀಸ್ಬಿಟ್ಟು ನೋಡಿದ್ರೆ ಅದು ಬೂದಿ ಆದ್ರೆ ಅದು ಪ್ಯೂರ್ ರೇಷ್ಮೆ ಅಂತ. ಮೇಡಮ್ ನೋಡಿ, ಇದು ಇದನ್ನು ನೀವು ಚೆಕ್ ಮಾಡಬಹುದು. ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದು ಹ್ಯಾಂಡ್ಲೂಮ್ ಕೈಮಗ್ಗದ ರೇಷ್ಮೆ ಸೀರೆ, ಇದು ಪವರ್ ಲೂಮ್ ಸ್ಯಾರೀಸ್. ನೀವೀಗ ಇದನ್ನು ನಾವು 9.5 ಹೇಳ್ಬೋದು ಅಥವಾ ಇದನ್ನು 9.5 ಹೇಳ್ಬೋದು, ಅಂದ್ರೆ ಎರಡರ ಡಿಫ್ರೆನ್ಸ್ ಏನು ಅಂದ್ರೆ ಇದು ಪ್ಯೂರ್ ರೇಷ್ಮೆ ಇರುತ್ತೆ, ಇದು ಇರುತ್ತೆ ಅಂದ್ರೆ ಇದು ಪವರ್ ಲೂಮ್. ಅಂದ್ರೆ ಕೆಲವು ಕಡೆ ಹೊರಗಡೆ ಅಂಗಡಿಗಳಲ್ಲಿ ಇದನ್ನು ಹ್ಯಾಂಡ್ ಲೂಮ್ ಸ್ಯಾರೀಸ್ ಅಂತ ಅದೇ ಪ್ರೈಸ್ಗೆ ಮಾರ್ತಿರ್ತಾರೆ. ನೀವೀಗ ಇದನ್ನ ಚೆಕ್ ಮಾಡಿದ್ರು ಇದು ಬೂದಿ ಆಗುತ್ತೆ. ಡಿಫ್ರೆನ್ಸ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ ಗೊತ್ತಾಗುತ್ತೆ. ಈಗ ಅದೇ ಹ್ಯಾಂಡ್ ಲೂಮ್ ಅಲ್ಲಿ ಟರ್ನಿಂಗ್ ಇರುತ್ತೆ. ಇದು ನೀವು ಪಕ್ಕ ಕೈಮಗ್ಗ ಸ್ಯಾರಿ ಅಂತ ಕನ್ಸಿಡರ್ ಮಾಡಬಹುದು. ಏನಿಲ್ಲ, ಇದನ್ನ ನೋಡಿದ್ರು ಗೊತ್ತಾಗುತ್ತೆ. ಒಂದು ಒಂಬತ್ತುವರೆ ಇದು 9.5 ಅಂತ ತೆಗ್ದಾಕುದ್ರು ನೀವು ಬ್ರಿಲಿಯಂಟ್ ಇದ್ರು ಇದನ್ನು ರೇಷ್ಮೆ ಸುಟ್ಟು ನೋಡಿ ಇದು ನೋಡಿದ್ರು ಎರಡು ರೇಷ್ಮೆ ರಿಸಲ್ಟೇ ಕೊಡುತ್ತೆ. ಇದು 9.5 5.5 ಪವರ್ ಲೂಮ್, ಇದು ಹ್ಯಾಂಡ್ ಲೂಮ್ ಸ್ಯಾರೀಸ್. ಆರಾಮಾಗಿ ಹೊರಗಡೆ ಮೋಸ ಮಾಡ್ತಾರೆ, ನಾವು ಹಂಗಾಗಿ ಗೈಡ್ಲೈನ್ಸ್ ಕೊಡ್ತೀವಿ ಬಂದಿರೋ ಕಸ್ಟಮರ್ಸ್ಗೆ. ನೀವು ನಮ್ಮ ಬ್ಯಾಂಗ್ಳೂರಲ್ಲಿ ನ್ಯೂ ಶಾಪ್ ಓಪನ್ ಮಾಡಿರೋದಕ್ಕೆ 1,500 ರೂಪಾಯಿ ಮಾರುತ್ತಾ ಇರೋ ಸೀರೆ. ನಾವು ಅರ್ಜೆಂಟಲ್ಲಿ ಅಂಗಡಿ ಓಪನ್ ಮಾಡಿಬಿಟ್ವಿ, ಆಷಾಢ ಹತ್ರ ಬಂದಿರೋದ್ರಿಂದ ನಮ್ಮ ಕಸ್ಟಮರ್ನ ಕರೆಯೋಕ್ಕಾಗಲಿಲ್ಲ, ಹಾಗಾಗಿ ಈಗ ಅವ್ರಿಗೆ ಬಂಪರು 2 ಸೀರೆ 1.5. ಬ್ರೋಕೆಟ್ ಬರುತ್ತೆ ಸೀರೆ, ಇದು ಪಲ್ಲು ಬರುತ್ತೆ ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಇದು ಪಲ್ಲು ಮತ್ತೆ ಇದು ಕಾಂಟ್ರಾಸ್ಟ್ ಬ್ಲೌಸ್. ಇದು ಬ್ರೋಕೆಟ್ ಅಲ್ಲಿ ಸಾಫ್ಟ್ ಸಿಲ್ಕ್ ಬರುತ್ತೆ, ಅದರಲ್ಲಿ ಕಾಂಬಿನೇಷನ್ಸ್ ಎಲ್ಲಾ ತರ ಕಲರ್ ಕಾಂಬಿನೇಷನ್ ಸಿಗುತ್ತೆ. ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ, ಇದು ಬಿಗ್ ಚೆಕ್ಸ್ ಬರುತ್ತೆ, ಎಲ್ಲಾ ತರ ಕಲರ್ಸ್ ಅವೈಲೇಬಲ್ ಇದೆ. ಇದು ಇದು ಬ್ರೋಕೆಟ್. ಇದು ಮಾಮೂಲಿ ಸಿಂಪಲ್ ಆಗಿ ಯಾರಾದ್ರೂ ಕೇಳ್ತಾರಲ್ವಾ ದೇವಸ್ಥಾನಕ್ಕೆ ಎಲ್ಲಾದ್ರೂ ವೇರ್ ಮಾಡ್ಕೊಂಡು ಹೋಗಕ್ಕೆ ಅಪರೂಪಕ್ಕೆ ಯಾವತ್ತಾದ್ರೂ ಹುಡುಗಿಯರು ಉಡ ಅಂತ ಸ್ಯಾರೀಸ್. ಇದೆಲ್ಲ ಜಾರ್ ಅಲ್ಲ, ಮತ್ತೆ ಲೈಟ್ ವೇಟ್ ಅಲ್ಲಿ ಇದೆ, ಆರಾಮ್ಸೆ ಹೆಣ್ಮಕ್ಳೆಲ್ಲ ವೇರ್ ಮಾಡ್ಬೋದು. ಫುಲ್ ಶೈನಿ ಆಗೈತೆ, ಇದು ಕಾಂಟ್ರಾಸ್ಟ್ ಇರುತ್ತೆ. ಹುಡುಗಿಯರಿಗೆ ಕಾಲೇಜ್ ಹೋಗುವಂತವ್ರಿಗೆ ಅಂದ್ರೆ ಎಥ್ನಿಕ್ ವೇರ್ ಗೆ ಅಂತದಕ್ಕೆ ಹೆವಿ ವೆಯ್ಟ್ ಇರೋದು ಸ್ಯಾರಿ ಹುಟ್ಕೊಳಕಾಗಲ್ಲ ಅಂತ ಅವ್ರಿಗೆ ಈ ತರ ಮೇಂಟೈನ್ ಮಾಡಕಾಗಲ್ಲ. ಅದು ಏನ್ ಪ್ರೈಸ್ ಇದೆ ಅಂದ್ರೆ 1,500 ಮುಟ್ಟಿ ಫೀಲ್ ಮಾಡಿ ನೋಡಿ, ಬರೀ 550 ಅಂದಾಕ್ಷಣಕ್ಕೆ ಸೀರೆ ಕಡಿಮೆ ಕೊಟ್ಟಿರ್ತಾರೆ ಅನ್ಕೊಂತಾರೆ, ಖಂಡಿತ ಇಲ್ಲ. ಸಾಫ್ಟ್ ಸಿಲ್ಕ್ ಅಂತ ಗೊತ್ತಾಗುತ್ತೆ, ಅಂದ್ರೆ ಇದೂ ಕಾಂಟ್ರಾಸ್ಟ್ ಅಲ್ಲೇ ಬರುತ್ತೆ. ಅಂದ್ರೆ ಕಡಿಮೆ ಅಮೌಂಟ್ ಅಂದಾಕ್ಷಣಕ್ಕೆ ನಾವು ಲೆಂತ್ ಕಡಿಮೆ ಕೊಟ್ಟಿರ್ತೀವಿ ಅಂತ ಅಲ್ಲ, ಇದು 6.5 meter ಸ್ಯಾರೀಸೇ ಬರುತ್ತೆ. ಯಾರಂದ್ರೆ ಗಿಫ್ಟಿಂಗ್ ಪರ್ಪಸ್ಗೆ ಮತ್ತೆ ದೇವ್ರಿಗೆಲ್ಲ ಉಡ್ಸಕ್ಕೆ ಅಂತ ಬಹಳ ತಂದೋಗ್ತಾರೆ ಮೇಡಮ್. ಇದು ಬರೀ 500. ವೆಯ್ಟ್ ಇರಬಾರ್ದು ಅಂತ ಅನ್ನೋರ್ಗೆ ನೋಡಿ ಬಂದಿದೆ ಬನಾರಸಿ ಕ್ರೇಪ್ ಅಂತ, ಫುಲ್ ಕ್ರೇಪ್ ಸ್ಯಾರೀಸ್, ಫುಲ್ ಬ್ರೋಕೆಟ್ ಇದೆ, ಇದು ಫುಲ್ ರಿಚ್ ಪಲ್ಲು ಬರುತ್ತೆ. ಫ್ರಾನ್ಸಿ ಸ್ಯಾರಿ ತರ ಇರಬೇಕು, ಬಟ್ ಬಾರ್ಡರ್ ಲುಕ್ ಕೊಡ್ಬೇಕು ಅಂತ ಅನ್ನೋರಿಗೆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಬ್ಲಾಕ್ ಅಂಡ್ ರೆಡ್ ಕಲರ್ ತುಂಬಾ ಚೆನ್ನಾಗಿದೆ. ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರಿ, ಇದು ಆಕ್ಚುಯಲ್ ಪ್ರೈಸ್ ಬಂದು 4,000 ಇದೆ. ನಾವಿವಾಗ ನಮ್ಮ ಶಾಪ್ ಓಪನಿಂಗ್ಗೋಸ್ಕರ ಇದನ್ನ 5,000 2 ಸ್ಯಾರೀಸ್ನ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ನಾವಿವಾಗ ಆಫರ್ ಹಾಕಿದ್ದೀವಿ. ಇದನ್ನ ಅಂದ್ರೆ ನಾವು ಯಾವಾಗ ಬೇಕಾದ್ರೂ ವೇರ್ ಮಾಡಬಹುದು. ಕಡಿಮೆ ಪ್ರೈಸಲ್ಲಿ ನಾವು ಬ್ರೈಡಲ್ ಹಾಕಿದ್ದೀವಿ ಅನ್ನೋ ಪ್ರೆಸೆಂಟು ಮೈಸೂರು ಸಿಲ್ಕ್ ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರೀಸ್. ಈ ಕಲರ್ ಕಾಂಬಿನೇಷನ್ ಅಂತೂ ನಾವು
ಅದು ಎಷ್ಟು ಮಾಡಿಸಿ ಎಷ್ಟು ಕೊಟ್ಟಿದೀವಿ ಅಂತಾನೆ ಗೊತ್ತಿಲ್ಲ. ಅದು ಮೈಸೂರು ಸಿಲ್ಕು, ಮುಂಚೆ ಬಣ್ಣ ಆಗೋದು ಮುಂಚೆ ಮಗ್ಗದಿಂದ ಬರೋದು ಈ ತರ ಇದೆ, ಡೈಯಿಂಗ್ ಮಾಡಿಸಿ ಈ ತರ ಫಿನಿಶಿಂಗ್ ಬರುತ್ತೆ. ಫಿನಿಶಿಂಗ್ ಬರುತ್ತೆ ನಮ್ಮ ಮಗ್ಗದಲ್ಲಿ ಇಳಿಯೋ ಸ್ಯಾರೀಸ್ ಈ ತರ ನೋಡಿ. ಬಟ್ಟೆ ಫಸ್ಟ್ ಡೈ ಮಾಡ್ಸಕ್ ಮುಂಚೆ ಎಷ್ಟು ರಫ್ ಆಗಿರುತ್ತೆ ಅಂತ. ಕಲರ್ ಇರಲ್ಲ, ಎಲ್ಲಾ ಸ್ಯಾರಿನೂ ಹಿಂಗೆ ಬರುತ್ತೆ. ಇದೆಲ್ಲ ನೋಡಿದ್ರಲ್ಲ ಆ ತರ ಕಲರ್ಸ್ ಬರಲ್ಲ. ಡೈಲಿ ವೇರ್ ಸ್ಯಾರೀಸ್, ಡೈಲಿ ವೇರ್ ಅಂದ್ರೆ ಟೀಚರ್ಸ್ಗೆ, ಡೈಲಿ ಆಫೀಸ್ ಯೂಸ್ಗೆ, ಸಿಂಪಲ್ ಫಂಕ್ಷನ್ಸ್ ಕೂಡ ಹಾಕೋಬಹುದು. ಅವರವರೆಲ್ಲ ಕಲೆಕ್ಷನ್ಸ್ ಎಷ್ಟೊಂದಿದೆ, ಇನ್ನು ಬೇಕಾದಷ್ಟು ಇದೆ ಆ ಕಡೆ ಎಲ್ಲ ನೋಡ್ಬೇಕು ಅಂತಂದ್ರೆ. ಸೀರೆಗಳು ಹುಡುಕ್ತಾ ಹೋದಷ್ಟು ಇನ್ನು ಒಳ್ಳೊಳ್ಳೆ ಸೀರೆಗಳು ತೆಗಿತಾನೆ ಇದ್ರೆ ನಮ್ಗಂತೂ ನೋಡಿದ ತಕ್ಷಣ ಎಲ್ಲಾದ್ರೂ ಇಷ್ಟನೇ ಆಗ್ತಾ ಹೋಗುತ್ತೆ. ಹಬ್ಬಕ್ಕೆ ಏನು ಶಾಪಿಂಗ್ ಹೇಗೆ ಅಂತ ಬಂದಿದೆ, ನಾನು ಕೂಡ ಶಾಪಿಂಗ್ ಮಾಡ್ಕೊಂಡಾಯ್ತು. ಹಾಗೆ ನೀವು ಕೂಡ ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ, ನೀವು ಬಂದು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಬೈ ಮಾಡಿ. ಮೇಡಮ್ ಹೇಳ್ತೀರ ಅಂಗಡಿ ಓಪನ್ ಮಾಡಿದೀವಿ, ಬೇಕಾದಷ್ಟು ಡಿಸ್ಕೌಂಟ್ ಕೊಟ್ಟಿದೀವಿ ಅಂತ. ಈ ವರ್ಷ ಇವಾಗ ಮಾತ್ರ ಅಲ್ಲ, ವರ್ಷ ಪೂರ್ತಿ ಡಿಸ್ಕೌಂಟ್ ಕೊಡ್ತಿರ್ತಾರೆ. ಎಲ್ಲಾದ್ರೂ ತಗೊಳ್ಳಿ, ಮೋಸ ಹೋಗ್ಬಿಡಿ, ನೇಕಾರರ ಹತ್ರ ತಗೊಳ್ಳಿ, ನೇಕಾರರನ್ನ ಪ್ರೋತ್ಸಾಹಿಸಿ. ಇನ್ನು ನೇಕಾರ ಕೈ ಮಗ್ಗ ನೈಯೋರಂತೂ ಇವಾಗ ಸಿಗ್ತಾನೆ ಇಲ್ಲ. ಸಂಪ್ರದಾಯ ಅನ್ನೋದನ್ನ ಉಳಿಸ್ಕೊಂಡು ಹೋದ್ರೆ ಅವಾಗ ನಮಗೂ ಬೆಲೆ ಇರುತ್ತೆ, ಅದನ್ನ ನಾವು ಕೇಳ್ಕೊತೀವಿ. ನಾನಂತೂ ಶಾಪಿಂಗ್ ಮಾಡ್ಕೊಂಡಾಯ್ತು, ನೀವು ಬನ್ನಿ ಶಾಪಿಂಗ್ ಮಾಡಿ, ಅದಾದ್ಮೇಲೆ ಹಬ್ಬನ ಈ ವರ್ಷ ಎಲ್ಲರೂ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿ ಅಂತ ಕೇಳ್ಕೊತೀನಿ. ಪ್ರಿಯಾಂಕಾ ಅಂಡ್ ಪ್ರಿಯಾಂಕಾ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡೋಗಿದ್ರು. ಹೆಂಗಿದೆ ಅಂದ್ರೆ ಹೆಸರು ಒಂದೇ ತರ, ಡ್ರೆಸ್ ಒಂದೇ ತರ, ಏನು ಮಾತಾಡ್ಕೊಳ್ಳದೆ ಹಂಗೆ. ಆಕ್ಚುಲಿ ಅವಳು ಎಲ್ಲಿರೋದು ಸಿನಿ? ಪ್ರಿಯಾಂಕಾ ಯು ಎಸ್ ಅಲ್ಲಿ ಇರೋದು. ಅವಳು ಹಾಲಿಡೇಸ್ ಬಂದಿಳ, ಪ್ರಿಯಾನು ಹಾಲಿಡೇಸ್. ಹೆಂಗಿತ್ತು ಚಿನ್ನ ಇವತ್ತು? ಪ್ರಿಯಾ ಏನೋ ಗಿಫ್ಟ್ ತಂದಿಳ ನಂಗೆ. ಇದನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಚಿನ್ನಿ. ಅವನು ಅದನ್ನೇ ಬಿಡಲ್ಲ, ಚಿಕ್ಕದನ್ನ ಅದನ್ನೇ ಬಿಡಿಸ್ತಿರ್ತಾನೆ. ಡ್ರೆಸ್ ಮ್ಯಾಚಿಂಗ್, ನೀನ್ ಡ್ರೆಸ್ ಮ್ಯಾಚಿಂಗ್ ಇದೆ. ಸೊ ಇದನ್ನ ಆಕ್ಚುಲಿ ಇಲ್ಲಿರೋಣ ಅಂತ ಇದೆಲ್ಲ ತೆಗ್ದ್ಬಿಟ್ಟು. ಓಕೆ, ಅದನ್ನೆಲ್ಲ ತೆಗ್ದ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿ ಐಕ್ಯಾ ಹೋಗಿ ಬರ್ಬೇಕು. ಐಕ್ಯಾ ಹೋಗಿ ಬಂದು ಐಕ್ಯಾ ಐಕ್ಯಾ ಮನೆಗೆ ಬನ್ನಿ. ಆಫ್ಟರ್ ಲಾಂಗ್ ಟೈಮ್ ನಾಲ್ಕು ಪ್ಲೇಟ್ಗೆ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಖುಷಿ ಆಗ್ತದೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರೆಲ್ಲ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ? ಸ್ವೀಟ್ ಮೆಮೊರೀಸ್ ಆಗೋಯ್ತಲ್ಲ. ಹಾಂ ಫೋಟೋ, ಎಷ್ಟೊಂದು ಫೋಟೋಸ್ ಆಗೋಯ್ತು ಅಂತ ಹೇಳಿದ್ದೆ. ಫೋಟೋ ತಗೊಂಡದ ಆಯ್ತು. ಸ್ನೋಫಿ ಪುಸ್ಪುಸ್ಗಿಂತಲೂ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಇವನ್ನೇ. ಎಷ್ಟು ಕ್ಯೂಟ್ ಆಗಿದೆ, ಚೆನ್ನಾಗಿ ಬಂದಿದೆ.